ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಜ್ವರಗಳು ಬರೋದು ಮನುಷ್ಯನ ದೇಹಕ್ಕೆ ಪೈರೋಜೆನ್ಸ್ ಅಂತ ರಿಲೀಸ್ ಆಗುತ್ತೆ, ಅದರಿಂದ ಜ್ವರ ಬರುತ್ತೆ. ಆದರೆ ಡೆಂಗ್ಯೂ ಜ್ವರ ಇವತ್ತು ದ ಮೋಸ್ಟ್ ಡೇಂಜರಸ್ ಜ್ವರ. ಈಡೀಸ್ ಅನ್ನೋ ಒಂದು ಸೊಳ್ಳೆ ಕಚ್ಚುವುದರಿಂದ ಬರುವಂಥ ಜ್ವರ ಇದು. ನಮಸ್ಕಾರ, ಡಾಕ್ಟರ್ ಅಂಜನಪ್ಪ. ನೀವು ಮಾಧ್ಯಮದಲ್ಲಿ ನೋಡಿರಬಹುದು, ಪೇಪರ್ನಲ್ಲೂ ಬರುತ್ತೆ, ಇವತ್ತು ಒಂದು ನೋಟಿಫೈಯಬಲ್ ಡಿಸೀಸ್ ಅಂದರೆ ಡೆಂಗ್ಯೂ ಜ್ವರ. ನಮ್ಮ ಆಸ್ಪತ್ರೆಗಳಲ್ಲಿ ಯಾವುದಾದ್ರೂ ಡೆಂಗ್ಯೂ ಜ್ವರ ಅಡ್ಮಿಟ್ ಆದರೆ ಆ ಕಾರ್ಪೊರೇಷನ್ಗೆ, ಬಿ ಬಿ ಎಂ ಪಿಗೆ ಇನ್ಫಾರ್ಮ್ ಮಾಡಿ ಅಂತ. ಯಾಕಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಈ ಡೆಂಗ್ಯೂ ಜ್ವರನ ಹೆಂಗ್ ಪ್ರಿವೆಂಟ್ ಮಾಡೋದು ಅಂದರೆ, ಸೊಳ್ಳೆಯಿಂದ ಬರ್ತಕ್ಕಂಥ ಜ್ವರ ಇದು. ವೆಕ್ಟರ್ ಅಂತೀವಿ ನಾವು ಅದನ್ನು. ನೋಡಿ, ಜ್ವರಗಳು ಬರೋದು ಮನುಷ್ಯನ ದೇಹಕ್ಕೆ ಯಾವುದೇ ಒಂದು ವೈರಸ್ ಆಗಲಿ, ಯಾವುದೇ ಒಂದು ಬ್ಯಾಕ್ಟೀರಿಯಾ ಆಗಲಿ ಎಂಟ್ರಿ ಆದರೆ ನಮ್ಮ ಸೋಲ್ಜರ್ಸ್ ಡಬ್ಲ್ಯೂ ಬಿ ಸಿಸ್ ಅದನ್ನ ಜೊತೆಯಲ್ಲಿ ಫೈಟ್ ಮಾಡ್ತದೆ. ಆಗ ಪೈರೋಜೆನ್ಸ್ ಅಂತ ರಿಲೀಸ್ ಆಗುತ್ತೆ, ಅದರಿಂದ ಜ್ವರ ಬರುತ್ತೆ. ಸೊ ತಮಗೆಲ್ಲರಿಗೂ ಗೊತ್ತಿದೆ, ಬಹಳ ಕಾಮನ್ನಾಗಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನೆಗಡಿ ಕೆಮ್ಮು ಬರುತ್ತೆ. ಇನ್ಫ್ಲೂಯೆನ್ಸಾ ಅಂತೀವಿ ನಾವು, ಫ್ಲೂ ಅಂತೀವಿ, ಅದೇ ಬೇರೆ. ಫ್ಲೂ ಬಂದವರು ಯಾರೂ ಸತ್ತೋಗಲ್ಲ, ಯಾಕಂದರೆ H1N1ಅಲ್ಲೂ ನೀವು ನೋಡಿದ್ದೀರಿ, ಅದು ಆಮೇಲೆ ನಾನು ಮಾತಾಡ್ತೀನಿ. ಆದರೆ ಡೆಂಗ್ಯೂ ಜ್ವರ ಇವತ್ತು ದ ಮೋಸ್ಟ್ ಡೇಂಜರಸ್ ಜ್ವರ. ಯಾಕಂದರೆ ಅನೇಕ ಮಕ್ಕಳು ಐ ಸಿ ಯುಗೆ ಅಡ್ಮಿಟ್ ಆಗ್ತಾರೆ, ನೆಕ್ಸ್ಟ್ ಡೇ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಡೆತ್ ಆಗುತ್ತೆ. ಯಾಕೆ ಹಿಂಗಾಗುತ್ತೆ, ಯಾಕೆ ನೀವು ಎಚ್ಚರ ವಹಿಸಬೇಕು ಅಂದರೆ, ಡೆಂಗ್ಯೂ ಜ್ವರ ಪ್ರಿವೆಂಟಬಲ್ ಡಿಸೀಸ್. ಅಂದರೆ ಈಡೀಸ್ ಅನ್ನೋ ಒಂದು ಸೊಳ್ಳೆ ಕಚ್ಚುವುದರಿಂದ ಬರುವಂಥ ಜ್ವರ ಇದು. ಈ ಸೊಳ್ಳೆ ವಿಶೇಷತೆ ಏನಂದರೆ, ಇದು ಅಗಲು ಕಚ್ಚುವ ಸೊಳ್ಳೆ. ನೋಡಿ, ತಲತಲಾಂತರದಿಂದ ನಮಗೆ ಮಲೇರಿಯಾ ಜ್ವರ ಗೊತ್ತಿದೆ. ಅನಾಫಿಲಿಸ್ ಮಸ್ಕ್ಯೂಟೋ ರಾತ್ರಿ ಹೊತ್ತು ಕಚ್ಚುತ್ತೆ, ಅದು ಫೀಮೇಲ್ ಅನಾಫಿಲಿಸ್ ಮಸ್ಕ್ಯೂಟೋ. ಅದಕ್ಕೆ ರಾತ್ರಿ ಹೊತ್ತು ನಾವೆಲ್ಲರೂ ಕೂಡ ಕರ್ಟನ್ ಹಾಕ್ಕೊಂಡು ಮಲ್ಕೊಳ್ತೀವಿ, ಭಾಳ ಜನಕ್ಕೆ ಅದು ಕಡಿಯೋದಿಲ್ಲ. ಆ ಮಲೇರಿಯಾ ಆ್ಯಕ್ಚುಲಿ ಭಾಳ ಕಡಿಮೆ ಆಗ್ತಾ ಬರ್ತಾ ಇದೆ. ಅನ್ಫಾರ್ಚುನೇಟ್ಲಿ ಈಡೀಸ್ ಮಸ್ಕ್ಯೂಟೋ ಹೊಸದಾಗಿ, ನಾನು ಎಂ ಬಿ ಬಿ ಎಸ್ ಓದೋವಾಗ ಈ ಕಾಯಿಲೆನೇ ಇರಲಿಲ್ಲ, ಈಗ ಬಂದಿದೆ. ಈ ಸೊಳ್ಳೆಯ ವಿಶೇಷತೆ ಏನಂದರೆ, ನಿಮ್ಮ ಮನೆ ಸುತ್ತಮುತ್ತಿರ್ತಕ್ಕಂಥ ಚಿಪ್ನಲ್ಲಿರುವಂಥ ನೀರು, ಕ್ಯೂಬ್ನಲ್ಲಿರ್ತಕ್ಕಂಥ ನೀರು, ನಿಮ್ಮ ಹೂವಿನ ಕುಂಡದಲ್ಲಿ ಇರತಕ್ಕಂಥ ನೀರು, ಅನ್ಫಾರ್ಚುನೇಟ್ಲಿ ಹಳ್ಳಿ ಶಾಲೆಯ ಪಕ್ಕದಲ್ಲಿ ಗದ್ದೆ ಇರುತ್ತೆ, ಗದ್ದೆಯಲ್ಲಿ ತಿಳಿ ನೀರಿರುತ್ತೆ. ಈ ಸೊಳ್ಳೆ ಏನಂದರೆ, ಗಲೀಜು ನೀರಿನಲ್ಲಿ ಮೊಟ್ಟೆ ಇಡೋದಿಲ್ಲ, ಮೋರಿ ಕೊಳಚೆ ಮೋರಿಯಲ್ಲಿ ಇಡೋದಿಲ್ಲ, ಇದು ಕ್ಲೀನಾಗಿ ನೀರಾಗಿರುವಂಥ. ಅದಕ್ಕೆ ಭಾಳ ಸರ ನೀವು ಟಿ ವಿಗಳು ನೋಡ್ತಿರ್ತೀರಿ, ಯಶ್ ಅಂತವರು ಬೇರೆ ಮಾಧ್ಯಮದ ಹೀರೋಗಳು ಬಂದು ನಿಮ್ಮ ಮನೆ ಹತ್ರ ಇರೋ ಚಿಪ್ ಖಾಲಿ ಮಾಡಿ ಅಂತ ಹೇಳ್ತಾರೆ. ನಾನೊಬ್ಬ ವೈದ್ಯನಾಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನನ್ನ ಮಾತಿಗೆ ಬೆಲೆ ಜಾಸ್ತಿ. ದಯವಿಟ್ಟು ನಿಮ್ಮ ಹೂವಿನ ಕುಂಡದಲ್ಲಿರೋ ನೀರನ್ನ ಖಾಲಿ ಮಾಡಿ, ಅವಾಗ ಈ ಸೊಳ್ಳೆ ಅಲ್ಲಿ ಮೊಟ್ಟೆ ಇಟ್ಟು ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಈ ಫೀಮೇಲ್ ಮಸ್ಕ್ಯೂಟೋ, ಹೆಣ್ಣು ಮಸ್ಕ್ಯೂಟೋ, ಆ್ಯಕ್ಚುಲಿ ಗಂಡು ಮಸ್ಕ್ಯೂಟೋ ಬರೀ ಜ್ಯೂಸ್ ಕುಡ್ಕೊಂಡು ಬದುಕುತ್ತೆ. ಅನ್ಫಾರ್ಚುನೇಟ್ಲಿ ಹೆಣ್ಣು ಮಸ್ಕ್ಯೂಟೋ ತನ್ನ ಹೊಟ್ಟೆಯಲ್ಲಿ ಮೊಟ್ಟೆ ಇರೋ ಹಾಗೆ ಇದು ಮನುಷ್ಯನ ಕಚ್ಚುತ್ತೆ. ಯಾಕಂದರೆ ಮೊಟ್ಟೆ ಚೆನ್ನಾಗಿ ಬೆಳೀಲಿ ಅಂತ ಅದು ರಕ್ತನ ಕುಡಿಯುತ್ತೆ. ಸೊ ಇದು ಹಗಲು ಕಚ್ಚುವ ಸೊಳ್ಳೆ, ಇದರಿಂದ ನಿಮಗೆ ಪ್ರೊಟೆಕ್ಷನ್ ಮಾಡೋಕ್ಕಾಗಲ್ಲ. ಏನು ಹಚ್ಕೊಳ್ ಬಟ್ ಒಂದು, ನಿಮ್ಮ ಮಕ್ಕಳಿಗೆ ದಯವಿಟ್ಟು ಫುಲ್ ಬಟ್ಟೆ ಹಾಕಿ, ಫುಲ್ ಆಫ್ ಸ್ಲೀವ್ ಅಲ್ಲ, ಫುಲ್ ಸ್ಲೀವು, ಕಾಲಿಗೆ ಪ್ಯಾಂಟ್ಗಳು ಇಂಥವು ಹಾಕಿ, ಅವಾಗ ಸೊಳ್ಳೆ ಕಡಿಲಿಕ್ಕೆ ಆಗೋದಿಲ್ಲ. ಎರಡನೇದು, ರಿಪೆಲೆಂಟ್ಸ್ ಹಾಕ್ಕೋಬೋದು, ನಿಮ್ಮ ಸೊಳ್ಳೆನ ಓಡಿಸುವಂಥ ರಿಪೆಲೆಂಟ್ಸ್ ಬರ್ತಾವೆ, ಅದನ್ನು ಹಾಕ್ಕೊಳ್ಳಿ. ಈ ಡೆಂಗ್ಯೂ ಜ್ವರದಲ್ಲಿ ಯಾಕೆ ಡೆತ್ ಆಗುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಏನು ಟೆಸ್ಟ್ ಮಾಡಬೇಕು ಡಾಕ್ಟ್ರೆ, ಮತ್ತು ಏನು ಪ್ರಿಕಾಷನ್? ದಯವಿಟ್ಟು ಯಾವುದೇ ಒಂದು ಜ್ವರ ಬಂದರೆ, ನೀವೆಲ್ಲರೂ ಮನೆ ಮದ್ದು ಮಾಡ್ತೀರಿ ನಮಗೆ ಗೊತ್ತಿದೆ, ಇದೇನು ಸಾಮಾನ್ಯ ಜ್ವರ ಅಂತ, ಪ್ಯಾರಾಸಿಟಮಾಲ್ ಕೊಡ್ತೀರಿ, ಕಷಾಯ ಕೊಡ್ತೀರಿ, ಎರಡು ದಿನ ಮಾಡಿ, ಅದಾದಮೇಲೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಮಗುಗೆ ಸುಸ್ತಾಗ್ತಾ ಹೋಗುತ್ತೆ. ಯಾಕೆ ಸುಸ್ತಾಗುತ್ತೆ ಅಂದರೆ, ಇದೊಂದೇ ಕಾಯಿಲೆಯಲ್ಲಿ ನಿಮ್ಮ ಬಿಳಿಯ ರಕ್ತ ಕಣಗಳಲ್ಲಿ ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ, ಭಾಳ ಇಂಪಾರ್ಟೆಂಟು. ರಕ್ತ ಕ್ಲಾಟ್ ಆಗಬೇಕು ಅಂದರೆ ಇದು ಭಾಳ ಇಂಪಾರ್ಟೆಂಟ್, ಇಲ್ಲದ್ರೆ ರಕ್ತಸ್ರಾವ ಆಗ್ತಾ ಹೋಗುತ್ತೆ. ಎಲ್ಲಾದರೂ ಬ್ಲೀಡಿಂಗ್ ಆದರೆ ನಿಲ್ಲಿಸಬೇಕಾದ್ರೆ ಪ್ಲೇಟ್ಲೆಟ್ ಬೇಕು. ಅನ್ಫಾರ್ಚುನೇಟ್ಲಿ 300,000 ಇರಬೇಕಾದ ಪ್ಲೇಟ್ಲೆಟ್ಟು ಡೆಂಗ್ಯೂ ಜ್ವರದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. 200,000 ಬರುತ್ತೆ, 100,000 ಬರುತ್ತೆ, 60,000 ಬರುತ್ತೆ. ನಾವು ಡಾಕ್ಟ್ರುಗಳು ಅದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಪೇಷೆಂಟ್ ಏನಾದರೂ ಹಾಸ್ಪಿಟ್ಲಾಗಿದ್ದರೆ ಬೆಳಗ್ಗೆ ಮತ್ತು ಸಂಜೆ ಎಲ್ಲಿವರೆಗೂ ನಾವು ಬಾದರ್ ಮಾಡಲ್ಲ ಅಂದರೆ, ಅಂದರೆ ನಿಮಗೆ ಗಾಬರಿ ಹಿಡಿಸಲ್ಲ ಅಂದರೆ 16,000. ಅದ್ರ ಕೆಳಗಡೆ ಬಂದರೆ ಬ್ರೈನ್ನಲ್ಲಿ ಬ್ಲೀಡಿಂಗ್ ಆಗುತ್ತೆ, ಕರಳಿನಲ್ಲಿ ಬ್ಲೀಡಿಂಗ್ ಆಗುತ್ತೆ, ಇಂಟರ್ನಲ್ ಬ್ಲೀಡಿಂಗ್ ಅಂತೀವಿ. ಆಮೇಲೆ ಅದನ್ನು ನಾವು ಡೆಂಗ್ಯೂ ಶಾಕ್ ಅಂತೀವಿ. ಮಲ್ಟಿ ಆರ್ಗನ್ ಫೇಲ್ಯೂರ್ ಹೊರಟೋಗ್ತಾರೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಲಿವರ್ ಫೇಲ್ಯೂರ್ ಆಗುತ್ತೆ, ಅಲ್ಟಿಮೇಟ್ಲಿ ಕಾರ್ಡಿಯಕ್ ಫೇಲ್ಯೂರ್ ಆಗಿ ಡೆತ್ ಆಗುತ್ತೆ. ಅದರಿಂದ ದಯವಿಟ್ಟು ನೀವು ಏನು ಡಾಕ್ಟ್ರೇ ಡೆಂಗ್ಯೂ ಟೆಸ್ಟ್ ಮಾಡಿಸ್ಬೇಕಾ? ಅನ್ಫಾರ್ಚುನೇಟ್ಲಿ ಡೆಂಗ್ಯೂ ಟೆಸ್ಟು ಕಾಸ್ಟ್ಲಿ, 1,000 ರೂಪಾಯಿ ಮೇಲೆ ಆಗುತ್ತೆ.
ಹೀಗೆ ಡೆಂಗ್ಯೂ ಜೊತೆಗೆ ಡೆಂಗ್ಯೂ ಲೈಕ್ ವೈರಸ್ ಅಂತ ಬಂದುಬಿಟ್ಟಿದೆ. ಅದರ ಪಾಸಿಟಿವ್ ಬರೋಲ್ಲ, ಆದರೆ ಸಿಂಪ್ಟಮ್ಸ್ ಹಂಗೆ ಇರುತ್ತೆ. ಹಂಗಾಗಿ ನೀವು ಬಾದರ್ ಮಾಡಬೇಡಿ, ನಾವು ವೈದ್ಯರು ಅದ್ರ ಬಗ್ಗೆ ಬಾದರ್ ಮಾಡ್ತೀವಿ. ನಮ್ಗೆ ಭಾಳ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಪ್ಲೇಟ್ಲೆಟ್ಟು. ಲಕ್ಕಿಲಿ ಇವತ್ತು ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಸಿಗುತ್ತೆ ನಮಗೆ, ಬ್ಲಡ್ ಬ್ಯಾಂಕಿಂದ ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ ಸಿಗುತ್ತೆ. ಸೊ ಯಾವ ನಿಮಗೆ 16,000 ಕೆಳಗಡೆ ಬರುತ್ತಲ್ಲ, ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ, ಜೀವ ಉಳಿಯುತ್ತೆ. ಯಾಕಂದರೆ ಯಾವುದು ನಮ್ಮಲ್ಲಿ ಆಂಟಿವೈರಲ್ ಡ್ರಗ್ಸ್ ಇಲ್ಲ, ಇದುವರೆಗೂ ವೈರಸ್ಸನ್ನು ಸಾಯಿಸೋವಂಥ ಆಂಟಿಬ್ಯಾಕ್ಟೀರಿಯಲ್ ಹೆಂಗಿದೆಯಲ್ಲ ಹಂಗೆ ಆಂಟಿವೈರಲ್ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ, ಜ್ವರಕ್ಕೆ ಪ್ಯಾರಾಸ್ಟಮಾಲ್ ಕೊಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಪ್ಲೇಟ್ಲೆಟ್ನ ಮಾನಿಟರ್ ಮಾಡ್ತೀವಿ ದಯವಿಟ್ಟು. ಆದ್ದರಿಂದ ನೀವು ಹೆದರ್ಕೋಬೇಡಿ, ಅಟ್ ದ ಸೇಮ್ ಟೈಮ್ ನೆಗ್ಲೆಕ್ಟ್ ಮಾಡಬೇಡಿ. ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಸೊ ಪ್ರಿವೆನ್ಷನ್ನು, ಸೊಳ್ಳೆಗಳನ್ನ ಅವು ಬೆಳೆದಂಗೆ ನೋಡ್ಕೊಳ್ಳೋದು ನಿಮ್ಮ ಮನೆ ಸುತ್ತಮುತ್ತು. ಒಂದ್ಸಾರಿ ನಿಮಗೆ ಜ್ವರ ಅವು ಕಚ್ಚದಂಗೆ ಎಚ್ಚರ ವಹಿಸಬೇಕು ಅಂದರೆ ಫುಲ್ ಬಾಡಿ ಬಟ್ಟೆ ಹಾಕ್ಬೇಕು. ಪರ್ಟಿಕ್ಯುಲರ್ ಮಕ್ಕಳಿಗೆ, ಮಕ್ಕಳಿಗೆ ಯಾಕೆ ಕಚ್ಚುತ್ತೆ ಅಂದರೆ ಅವು ಆಟ ಆಡ್ತವೆ, ಶಾಲೆಗೆ ಹೋಗಿರ್ತವೆ, ಮನೆ ಸುತ್ತಮುತ್ತ ಇರ್ತವೆ, ದೇ ಆರ್ ಎಕ್ಸ್ಪೋಸ್. ಹಂಗಾಗಿ ಅವು ಭಾಳ ಅಂಡ್ ಅನ್ಫಾರ್ಚುನೇಟ್ಲಿ ಮಕ್ಕಳು ತುಂಬ ದೊಡ್ಡವರು, ಹಿರಿಯರಾದವರು, ಪ್ರೆಗ್ನೆಂಟ್ ವುಮನ್ಗೆ ರೆಸಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಡೆತ್ ಜಾಸ್ತಿ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಡೆಂಗ್ಯೂ ಜ್ವರದ ಅಲರ್ಟ್ ಬಂದಿದೆ. ದಯವಿಟ್ಟು ನೀವು ಕೂಡ ಎಚ್ಚರ ವಹಿಸಿ. ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.